2018 ಚುನಾವಣೆಯಲ್ಲಿ ಅದರಲ್ಲೂ ಮೂಳಬಾಗಿಲು ವಿಧಾನಸಭಾ ಕ್ಷೇತ್ರಕ್ಕೆ 40 ದಿನದ ಅಂತರದಲ್ಲಿ ಒಬ್ರು ಬರ್ತಾರೆ, ನಿಂತ್ಕೋತಾರೆ, 70,000 ಮತಗಳನ್ನ ತಗೊಳ್ತಾರೆ. ಅದು ಸುಲಭವಾದಂತಹ ಮಾತು ಅಲ್ವೇ ಅಲ್ಲ. ಅದಕ್ಕೂ ಮುಂಚಿತವಾಗಿ ಸಮಾಜ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿರ್ತಾರೆ. ಇವ್ರು ಯಾರು ಅಲ್ಲ ಕಣ್ರಿ, ಕೋವಿಡ್ ಸಂದರ್ಭದಲ್ಲಿ ನಿಮ್ಮ ಸಂಕಷ್ಟಕ್ಕೆ ಮೂಳಬಾಗಿಲಿನ ಜನತೆಯ ಜೊತೆಗೆ ಜೊತೆಯಾಗಿ ನಿಂತಂತವರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆತ್ಮೀಯರಾದಂತಹ ಸನ್ಮಾನ್ಯ ಶ್ರೀಯುತ ಸಮೃದ್ಧಿ ಮಂಜುನಾಥ್ ಅವರು. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಇವರೇ. ನಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ನಮ್ಮ ಪಕ್ಷದ ಮುಂದಿನ ಚುನಾವಣೆಯ ಅಭ್ಯರ್ಥಿಯು ಕೂಡ ಇವರೇ. ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ನಾನೀಗ ಬರ್ಮಾಡ್ಕೊಳ್ತಾ ಇದ್ದೀನಿ. ಬರ್ಲಿ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ. ವೇದಿಕೆ ಮೇಲೆ ಹಸೀಲರಾಗಿರ್ತಕ್ಕಂಥ ಪರಮ ಪೂಜ್ಯ ದೇವೇಗೌಡ ಪಾದಕ್ಕೆ ವಂದಿಸ್ತಾ, ನನ್ನ ರಾಜಕೀಯ ಭವಿಷ್ಯದ ಬರಹಗಾರ, ನನ್ನ ರಾಜಕೀಯಕ್ಕೆ ಕರ್ಕೊಂಬಂದಿದ್ದು, ಸೀಟ್ ಕೊಟ್ಟಿದ್ದು, ನನ್ನ ಬೆಳೆಸಿದ್ದು ನನ್ನ ಮನೆಯ ಅಣ್ಣ ಕುಮಾರಣ್ಣ, ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಇಬ್ರಾಹಿಂ ಸಾಹಬ್ರು, ನನ್ನ ಒಡನಾಟಿ, ನನ್ನ ಸ್ನೇಹಿತರು ಮತ್ತು ಮುತ್ಕೊಟ್ಬಿಡೋದ ಓಕೆ, ಅದು ನಿಖಿಲ್ ಸರ್ ಕೊಡುವಂತ ಸರ್, ನಾನು ನಿಮ್ಗೆ ಕೊಡುವಂತ ಕೊಟ್ಬಿಡೋಗಿದ್ದೇನೆ ಸರ್. ನಮ್ಮೆಲ್ಲರನ್ನ ಒಡನಾಟ ಆಗಿರ್ತಕ್ಕಂಥ ಯುವ ಸಾಮ್ರಾಟ ಆಗಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು, ನನ್ನ ಸ್ನೇಹಿತರು, ಹಾಗೂ ಮುಂದೆ ನಮಗೆ ದಾರಿದೀಪ ಆಗಿರ್ತಕ್ಕಂಥ ನನ್ನ ಬಲ ಕೈ ಬಲಪಡಿಸಕ್ಕೆ ಬಂದಿರತಕ್ಕಂಥ ನಿಖಿಲ್ ಕುಮಾರ ಸ್ವಾಮಿ ವಂದಿಸ್ತಾ, ಎಲ್ಲ ನನ್ನ ಸ್ಟೇಜ್ ಮೇಲೆ ಆಗಮಿಸ್ತಕ್ಕಂಥ ನನ್ನ ಪರಮ ಪೂಜೆ ತಂದೆಯಾದ ವೆಂಕಟಶಿವರೆಡ್ಡಿ ಸಾಹೇಬರಿಗೆ ವಂದಿಸುತ್ತಾ, ಎಲ್ಲ ತಾಲೂಕು ನಾಯಕರಿಗೂ ಮತ್ತು ಇಂಚರ ಗೋವಿಂದ ಸಾರ್ಗೆ ವಂದಿಸುತ್ತಾ, ಸ್ನೇಹಿತರೆ, ನಾನು ನಿನ್ನಮ್ಮ ಸಮೃದ್ಧಿ ಮಂಜುನಾಥ್. ನಿಮ್ಮೆಲ್ಲರೂ ಗೊತ್ತಿದೆ, ಸತತ 3-4 ವರ್ಷಗಳಿಂದ ನಿಮ್ಮ ಮನೆಗೆ ಬಂದು ನಾನು ಭಿಕ್ಷೆ ಬೇಡ್ತಾ ಇದ್ದೀನಿ. ನಿಮಗೆ ಗೊತ್ತಿದೆ, ಕೇವಲ 3,000 ಮತಗಳಿಂದ ನಾನು ಸೋತರೂ ಸಹ ನಿಮ್ಮ ಜೊತೆಯಲ್ಲಿ ಒಂದು ಸಾವಿಗೂ, ಒಂದು ನಲುವಿಗೂ, ಒಂದು ಮದುವೆಗೂ, ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಿಮ್ಮ ಜೊತೆಯಾಗಿ ನಿಮ್ಮ ಮನೆ ಮಗುವಾಗಿ ನಾನು ಇದ್ದೀನಿ. ನನ್ನನ್ನು ಇನ್ನೂ ಹೆಚ್ಚಿನ ಪರೀಕ್ಷೆ ಮಾಡಕ್ಕೆ ಹೋಗ್ಬೇಡಿ. ಯಾಕೆಂತಂದ್ರೆ ನಾನು ರಾಜಕಾರಣ ಕಲ್ತಿಲ್ಲ, ಈ ಮುಳಬಾಗಲು ಬಂದಿಲ್ಲ. ಹೋಗೋ ಮಗನ ನಿನ್ನ ರಾಜಕಾರಣ ಮಾಡು ಅಂತ ನನ್ನ ದಬ್ಬಿದ್ದವರು. ಏನಾದರೂ ನನ್ನ ರಾಜಕಾರಣದಲ್ಲಿ ಹೋಗೋ ದಾರಿಯಲ್ಲಿ ತಪ್ಪಿದ್ರೆ ನನಗೆ ತಿದ್ಕೊಳ್ಳೋಕೆ ಒಂದು ಅವಕಾಶ ಕೊಡಿ, ದಯವಿಟ್ಟು ನನಗೆ ನೋವು ಕೊಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ, ಯಾಕಂದ್ರೆ 34 ರಾಜಕಾರಣಕ್ಕೆ ಬಂದೆ, ಗೊತ್ತೋ ಗೊತ್ತಿಲ್ಲದೆ ರಾಜಕಾರಣಕ್ಕೆ ಬಂದ್ಬಿಟ್ಟಿದ್ದೀನಿ. ಬಟ್ ನನ್ನ ಹಿಂದೆ ಹೋಗೋ ಪರಿಸ್ಥಿತಿಯಲ್ಲಿ ಇವತ್ತಿಲ್ಲ. ಮತ್ತು 3,000 ಓಟಿಂದ ನಾನು ಸೋತರು ಕೂಡ 70,000 ಮನಸ್ಸುಗಳು ನಂಗೆ ಗೆದ್ದಿದ್ದೀನಿ. ನನ್ನ ಮನಸ್ಸು, ನನ್ನ ವ್ಯಕ್ತಿತ್ವ, ನನ್ನ ನಾಯಕತ್ವ, ನಿಮ್ಮೆಲ್ಲರ ಮನಸ್ಸು ಇವನ್ ತಗೊಂಡೋಗ್ತಾನೆ ಅನ್ನೋ ಭರವಸೆ ನಿಮ್ಗಿದ್ರೆ ನನಗೆ ಗೆಲ್ಸ್ಕೊಡಿ. ನನ್ನ ಯಾವತ್ತು ನಾನು ಈ ಮಾತು ಕೇಳಿಲ್ಲ. ಮುಳಬಾಗಲು ತಾಲೂಕಲ್ಲಿ ಯಾವತ್ತು ಯಾರು ಶಾಸಕರಾಗ್ತಾರೋ, ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ, ನಾಡ ಕಂಡ ಪ್ರಭು, ನಮ್ಮೆಲ್ಲರ ಕಣ್ಮಣಿ, ನಾನು ಇಲ್ಲಿ ಶಾಸಕನಾದ್ರೆ ಮತ್ತೆ ಮುಖ್ಯಮಂತ್ರಿ ಕುಮಾರಣ್ಣ ಹಾಕ್ತಾರೆ, ನಮ್ಮೆಲ್ಲರಿಗೂ ಜೊತೆ ಇರ್ತಾರೆ ಅಂತ ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಿದೆ. ಇನ್ನ ಊಹಾಪಹೋ ಬಗ್ಗೆ ಬಂದ್ರೆ, ಕೈಲಾಗ್ದವ್ರು ಕೆಸರು ಬರ್ಸ್ಕೊಂಡ್ರೆ ಅಂದ್ಬಿಟ್ಟು ಇಲ್ಲಿ ಮಾಡೋ ಇರ್ತಕ್ಕಂತ ಶಾಸಕ ಮಾಡೋ ಕೆಲಸ ಬಿಟ್ಬಿಟ್ಟು ನನ್ನ ಮೇಲೆ ಇಲ್ಲೂ ಬಲ್ಲದನ್ನ ಊಹಾಪೋಹಗಳು ಎಬ್ಬರಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಉತ್ತರ ಕುಮಾರಣ್ಣ ಬಂದು ಕೊಟ್ಟೆ ಕೊಡ್ತಾರೆ. ಯಾಕಂದ್ರೆ ನನ್ನ ರಾಜಕಾರಣ ಕರ್ಕೊಂಬಂದಿದ್ದು ಕುಮಾರಣ್ಣ, ರಾಜಕಾರಣ ಕಲಿಸಿದ್ದು ಕುಮಾರಣ್ಣ. ನಾನು ರಾಜಕಾರಣ ಬಿಟ್ಟು ಹೋಗ್ಬೇಕಂದ್ರೆ ಅವರಿಂದನೇ ಸಾಧ್ಯ. ದಯವಿಟ್ಟು ಮುಂದಿನ ದಿನಗಳಲ್ಲಿ, ಕೇವಲ ಇನ್ನು 8-9 ಎಲೆಕ್ಷನ್ ಇದೆ, ಇಲ್ಲೇ ನಾನು ಉಳ್ಕೊಂಡಿದ್ದೀನಿ. ಪ್ರತಿ ತಾಲೂಕಲ್ಲಿ, ಪ್ರತಿ ಹಳ್ಳಿಗೂ, ಪ್ರತಿ ಮನೆಗೆ ಬಂದು ನಾನು ನಿಮ್ಮನ್ನ ಸೇವೆ ಮಾಡಕ್ಕೆ ಸಿದ್ಧವಾಗಿದ್ದೀನಿ. ದಯವಿಟ್ಟು ಸ್ನೇಹಿತರೆ, ನನ್ನ ವ್ಯಕ್ತಿತ್ವ ನಿಮ್ಗೆ ಇಷ್ಟ ಆದ್ರೆ, ನನ್ನ ನಾಯಕತ್ವ ಇಷ್ಟ ಆದ್ರೆ ಮಾತ್ರ ನನ್ನ ಭಿಕ್ಷೆ ಕೊಡಿ, ಇಲ್ಲ ನಾನು ವಾಪಸ್ ಕಳಿಸಿ. ಯಾಕೆ ಗೊತ್ತಾ, 40 ನನ್ನನ್ನು ಅರ್ಥ ಮಾಡ್ಕೊಳ್ಳಕ್ಕೆ ನಿಮ್ಮ ಕೈಲಿ ಆಗ್ಲಿಲ್ಲ, ನಿಮ್ಮನ್ನ ಅರ್ಥ ಮಾಡ್ಕೊಂಡು ನನ್ನ ಕೈಲಿ ಆಗ್ಲಿಲ್ಲ. ಆದ್ರೆ 4 ಆಗಿದೆ, 4 ತುಂಬಾ ಅರ್ಥ ಮಾಡ್ಕೊಂಡಿದ್ದೀರಾ. ರಾಜಕೀಯ ದೊಂಬರಾಟಕ್ಕೆ, ರಾಜಕೀಯ ಗುಲಾಮ್ಗಿರಿಗೆ ಒಳಗಾಗ್ಬೇಡಿ. ಇವತ್ತು ಈ ಮನೆ, ನಾಳೆ ಇನ್ನೊಂದ್ ಮನೆ, ಈ ಕಾಗೆ ಜಂಪ್ ಆದಂಗೆ ಕಾಗೆ ಜಂಪ್ ಆಗ್ತಾ ಇದಾವೆ. ಇಲ್ಲಿರ್ತಕ್ಕಂಥ ಕೆಲವು ಮುಖಂಡರು, ನಮ್ಮ ಕೋಲಾರ ಜಿಲ್ಲೆ ಮುಖಂಡರು ಕೂಡ ಜಂಪ್ ಆಗ್ತಾ ಇದ್ದಾರೆ. ನಾನು ಒಂದು ಮಾತು ಹೇಳಕ್ ಇಷ್ಟ ಬೀಳ್ತೀನಿ, JDS ಅಲ್ಲಿ ನಾಯಕರಿಲ್ಲ ಅಂತ ಯಾವ ಗಣಸ್ ಹೇಳ್ತಾ ಇದ್ದೀರೋ? ನಿನ್ನೆ ಮೊನ್ನೆ ಮಾಧ್ಯಮದಲ್ಲಿ ನೋಡಿದೆ, JDS ಸಾಲು 1 ಸೀಟ್ ಗೆಲ್ಲಲ್ಲ, JDS ಅಲ್ಲಿ ನಾಯಕರಿಲ್ಲ ಅಂತ. ದೇವೇಗೌಡರು ಕೊಟ್ಟಿರ್ತಕ್ಕಂಥ ಬೀಜಗಳು ಯಾವಾಗ ವರ್ಕ್ ಆಗ್ಬೇಕೋ ಅವಾಗ ವರ್ಕ್ ಆಗ್ತಾವೆ, ಡೈಲಿ ವರ್ಕ್ ಆಗೋದಿಲ್ಲ. ನಿಮಗೆ ಸವಾಲ್ ಅನ್ನೋದನ್ನ ಇದೇ ಮುಂದಿನ ಎಲೆಕ್ಷನ್ ಅಲ್ಲಿ ನಮ್ಮ ಜಿಲ್ಲೆ ಮುಖಾಂತರ ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ನಿಮ್ಮ ರಾಜಕೀಯ ದೊಂಬರಾಟ,
ಲಾಸ್ಟ್ ಒಂದು ಮಾತು ಹೇಳ್ತೀನಿ. ಒಂದು ಆನೆ ತುಂಬಾ ಚೆನ್ನಾಗಿ ಓದಿತ್ತಂತೆ, ಕೆಲಸ ಮಾಡಕ್ ಇಂಟ್ರೆಸ್ಟ್ ಇಲ್ಲ ಅದಕ್ಕೆ, ಚೆನ್ನಾಗಿ ಓದಿದೆ ಅದು, ಕೆಲಸ ಮಾಡಕ್ ಇಂಟ್ರೆಸ್ಟ್ ಇಲ್ಲ, ಕಾಡಲ್ಲ ರಾಜನಾಗಬೇಕದು. ಒಂದ್ಸರಿ ಇದೇ ತರ ಎಲ್ರಿಗೂ ಸಭೆ ಕರೆತಂತೆ. ಆ ಸಭೆ ಕರಕ್ಕಿಂತ ಮುಂಚೆ ಆನೆ ನಿಮ್ಗೆಲ್ರಿಗೂ ಗೊತ್ತಿದೆ ಕಪ್ಪಿದೆ, ಅದೆಲ್ಲ ಸ್ವಲ್ಪ ಯೋಚನೆ ಮಾಡ್ತಂತೆ. ನಮ್ಮೂರ ಕಡೆ ಈ ಕಾಡುಗಳಲ್ಲಿ ಈ ಸುಣ್ಣಗೂಡು ಹಾಕಿರ್ತದೆ, ಸುಣ್ಣಗೂಡು ಸುನಪ್ರಾಯಣ ಗೂಡು, ಅದು ಹೊರಗಡೆ ಹೋಗ್ಬಿಡ್ತಂತೆ. ಬರಬೇಕಾದ್ರೆ ಕರಿ ಆನೆ ಬೆಳೆ ಆನೆ ಆಗೋಯ್ತಂತೆ. ಇಡೀ ಆನೆಗಳೆಲ್ಲ ಕರೆದ್ಬಿಟ್ಟು ಹೇಳ್ತಂತೆ, ನನಗೆ ದೇವರು ಕಳಿಸಿದ ಆನೆ, ನಾನು ಹೇಳ್ದಾಗ ನೀವು ಕೇಳಬೇಕು ಅಂತ. ಯಾಕಂದ್ರೆ ನಾವೆಲ್ಲ ಕಪ್ಪುಗಿದೆ, ಇದು ಮಾತ್ರ ಬೆಳಗ್ಗೆ ಎಲ್ಲರೂ ಹೂ 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 ಅಂದ್ರಂತೆ. ಇದೇ ತರ ಒಂದು ಸಭೆ ಕರ್ತಂತೆ ಕಾಡಲ್ಲಿ, ಸಭೆ ಮಾಡ್ಬೇಕಾದ್ರೆ ಇದೇ ತರ ಮಳೆ ಬಂದ್ಬಿಡ್ತಂತೆ. ಅವಾಗ ಏನಾಯ್ತು, ಕೆಲವರ ಬಣ್ಣ ಬದಲಾಗ ಸಮಯ ತುಂಬಾ ಹತ್ತಿರದಲ್ಲಿದೆ. ಕೋಲಾರ ಜಿಲ್ಲೆಯ ಕೆಲವು ನಾಯಕರ ಬಣ್ಣ ಬದಲಾಗೋ ಸಮಯ ತುಂಬಾ ಹತ್ರ ಆಗಿದೆ. ನೀವು ಬಳಕರ್ತಿಕ್ಕದ ಬಣ್ಣ ಬಯಲಾಗೋ ದಿವಸಗಳು ಕೇವಲ ತಿಂಗಳಲ್ಲಿದೆ, ಕಾಯ್ತೀರಾ ಕಾದ್ ನೋಡ್ತೀರಾ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದ ನಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ಭಾಷಣವನ್ನ ನಿಮ್ಮೆಲ್ಲರ ನಮ್ಮೆಲ್ಲರ ನೆಚ್ಚಿನ ಕಣ್ಮಣಾಗಿರ್ತಕ್ಕಂತ ಕುಮಾರಣ್ಣವ್ರು ಮಾತಾಡ್ಬೇಕಂತ ಮೇಡಮ್ ಅವ್ರ ಪರವಾಗಿ ನಾನೇ ಕೇಳ್ಕೊತಾ ಇದ್ದೀನಿ. ಕ್ರಾಂತಿ ನ್ಯೂಸ್ ಕನ್ನಡ, ಪ್ರಗತಿಪರ ಸಮಾಜಕ್ಕಾಗಿ. ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ 1 ಸುದ್ದಿ ಮಾಧ್ಯಮ.